नमस्कार अमोघ वार्ते स्वागत नानु रम्या रायबाग तालूकिन चिंचली पट्टणद बादामी कोडिया जनते सुमारु 75 वर्षगळु कळेदरु रस्ते काणदागिदे सुमारु 450 किंतलू हेच्चु जनरु परदाडुवंतागिदे ಈ ಪ್ರದೇಶದಲ್ಲಿ 120 ಕುಟುಂಬಗಳು ವಾಸವಾಗಿದ್ದು ಸುಮಾರು 450 ಕ್ಕಿಂತಲೂ ಹೆಚ್ಚು ಜನರು ವಾಸವಾಗಿದ್ದಾರೆ ಇವರ ಮಕ್ಕಳು ಶಾಲೆಗೆ ಹೋಗಬೇಕಾದರೆ ಇದೇ ದಾರಿ ಗತಿ ಚಿಂಚಲಿ ಪಟ್ಟಣಕ್ಕೆ ಹೋಗಬೇಕಾದರೂ ಇದೊಂದೇ ರಸ್ತೆನ ಅವಲಂಬಿಸಿದ್ದಾರೆ ರಸ್ತೆಗಾಗಿ 12 ಅಡಿ ಜಾಗ ಇದ್ದರೂ ರಸ್ತೆ ಇರುವುದು 7-8 ಅಡಿ ಮಾತ್ರ ಈ ರಸ್ತೆಯಿಂದ 3 ಶಾಲಾ ಬಸ್ಸುಗಳು ಹಾಯ್ದು ಹೋಗುತ್ತವೆ ನಡೆದುಕೊಂಡು ಹೋಗಲು ಜಾಗವಿಲ್ಲದಷ್ಟು ಕಷ್ಟಕರ ಜೀವನ ಇವರದ್ದಾಗಿದೆ ಕಳೆದ 10 ದಿನಗಳಿಂದ ಜಿಟಿ ಜಿಟಿ ಮಳೆಯಿಂದಾಗಿ ಈ ರಸ್ತೆಯಿಂದ ಹೋಗಬೇಕಾದರೆ ಎಲ್ಲಿ ಜಾರಿ ಬೀಳುವರು ಎಂಬಂತೆ ಆತಂಕದಲ್ಲಿ ಹೋಗುವ ಅನಿವಾರ್ಯತೆ ಇದೆ ಆದರೂ ಜನಪ್ರತಿನಿಧಿ ಶಾಸಕರು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬಡ ಕುಟುಂಬಗಳೇ ವಾಸ ಮಾಡುವ ಈ ಗುಂಡಿಗಳೇ ತುಂಬಿದ ರಸ್ತೆಯ ಕಾಮಗಾರಿ ಪ್ರಾರಂಭಿಸಿ ಪಕ್ಕಾ ರಸ್ತೆ ಮಾಡುವ ಮೂಲಕ ಶಾಲಾ ಮಕ್ಕಳು ರೈತರು ವೃದ್ಧರಿಗೆ ಕಾಯಕಲ್ಪವಾಗುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಮಹದೇವ್ ಕಾಂಬಳೆ ಅಮುಕ್ತಿ ವಿರಾಯಭಾಗ ಚಾಮರಾಜನಗರ ಜಿಲ್ಲೆ ಕಬ್ಬೇಪುರ ಗ್ರಾಮದ ಮಂಜು ರೈತನ ಜಮೀನಿನಲ್ಲಿ ಬೆಳೆದಿದ್ದ ಟೊಮೆಟೋ ಬೆಳೆಯನ್ನು ಕಿಡಿಗೇಡಿಗಳು ರಾತ್ರೋರಾತ್ರಿ ನಾಶಪಡಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರೈತನ ಜಮೀನಿನಲ್ಲಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಚಾಮರಾಜನಗರ ಜಿಲ್ಲೆ ಕಬ್ಬೇಪುರ ಗ್ರಾಮದ ಮಂಜು ರೈತನ ಜಮೀನಿನಲ್ಲಿ ಬೆಳೆದಿದ್ದ ಟೊಮೆಟೋ ಬೆಳೆಯನ್ನು ಕಿಡಿಗೇಡಿಗಳು ರಾತ್ರೋರಾತ್ರಿ ಧ್ವಂಸ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಪೊಲೀಸರು ರೈತನ ಜಮೀನಿಗೆ ಶ್ವಾನ ದಳದ ಮೂಲಕ ತನಿಖೆ ಆರಂಭಿಸಿದ್ದಾರೆ ಲಕ್ಷಾಂತರ ಹಣದ ಲಾಭದಲ್ಲಿದ್ದ ರೈತನ ಆಸಿಗೆ ತಣ್ಣೀರೆರಚಿದ ಕಿಡಿಗೇಡಿಗಳ ಪತ್ತೆಗೆ ಪೊಲೀಸರು ಬಲಬೀಸಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಚಾಮರಾಜನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಚಾಮರಾಜನಗರದ ಶ್ರೀ ಚಾಮರಾಜೇಶ್ವರ ದೇವಾಲಯದಿಂದ ಪ್ರತಿಭಟನಾ ಮೆರವಣಿಗೆ ಸಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಧರಣಿ ಕುಳಿತರು ಕಾಂಗ್ರೆಸ್ ಪಕ್ಷದ ಸ್ವಾರ್ಥದ ಗ್ಯಾರಂಟಿಗಳಿಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಅಭಿವೃದ್ಧಿಗೆ ಮೀಸಲಾಗಿಟ್ಟ ಅನುದಾನವನ್ನು ಬಳಕೆ ಮಾಡಿಕೊಂಡು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಸಮುದಾಯದವರಿಗೆ ತೊಂದರೆ ಕೊಡುತ್ತಿದೆ ಸಂವಿಧಾನಬದ್ಧವಾಗಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಅಭಿವೃದ್ಧಿಗಾಗಿ ಮೀಸಲಿಡುವ ಶಾಸನಬದ್ಧ ಅನುದಾನ ದುರ್ಬಳಕೆ ಮಾಡಲಾಗುತ್ತಿದ್ದು ಈ ಬಗ್ಗೆ ರಾಜ್ಯ ಸರ್ಕಾರವು ಕೂಡಲೇ ನಿಲ್ಲಿಸಬೇಕೆಂದು ಆಗ್ರಹಿಸಿ ಗ್ಯಾರಂಟಿ ಯೋಜನೆಗಳಿಗೆ ಸಂಪನ್ಮೂಲ ಕ್ರೋಢೀಕರಿಸಿ ಎಂದು ಆಗ್ರಹಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಟಿ ಬೇಗೂರು ಗ್ರಾಮ ಪಂಚಾಯತಿಯಲ್ಲಿ ಒಂದೇ ಹೆಸರಿನ ಇಬ್ಬಿಬ್ಬರು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದು ಭಾರೀ ಕುತೂಹಲ ಮೂಡಿಸಿದೆ ಟಿ ಬೇಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ರತ್ನಮ್ಮ ಗೆದ್ದಲಹಳ್ಳಿ ಹಾಗೂ ರತ್ನಮ್ಮ ಬೈರನಹಳ್ಳಿ ನಾಮಪತ್ರ ಸಲ್ಲಿಕೆ ಮಾಡಿದ್ದು ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಜುನಾಥ್ ಬಿಆರ್ ಹಾಗೂ ಮಂಜುನಾಥ್ ಆರ್ ಒಂದೇ ಹೆಸರಿನ ಇಬ್ಬರು ನಾಮಪತ್ರ ಸಲ್ಲಿಕೆ ಮಾಡಿದ್ದರು ಎರಡು ಸ್ಥಾನಕ್ಕೆ ಒಂದೇ ರೀತಿಯ ಹೆಸರು ಇರುವ ಸದಸ್ಯರು ನಾಮಪತ್ರ ಸಲ್ಲಿಕೆ ಮಾಡಿದ ಕಾರಣ ಗೊಂದಲ ಹಾಗೂ ರಾಜಕೀಯದ ಚದುರಂಗದಾಟ ನಡೆಯಿತು ನಾನು ಅದೇ ರೀತಿ ಎಲ್ಲರನ್ನೂ ನೋಡ್ಕೊಂಡು ಹೋಗ್ತೀನಿ ಜನಗಳನ್ನೂ ಅಷ್ಟೇ ಎಲ್ಲರನ್ನೂ ಅಷ್ಟೇ 19 ಜನ ಸದಸ್ಯರನ್ನು ಹಂಗೆ ನೋಡ್ಕೊಂಡು ಗ್ರಾಮ ಪಂಚಾಯತಿ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ಕೊಂಡಿದ್ದೀರಾ ಮೇಡಮ್ ಚೆನ್ನಾಗಿತ್ತು ಅಣ್ಣೇಶಣ್ಣ ಮುನಿಯಪ್ಪಣ್ಣವರು ನಮಗೆ ಸಪೋರ್ಟ್ ಮಾಡಿ ತುಂಬಾ ಸಪೋರ್ಟ್ ಮಾಡಿ ನಾನು ಇಸಿ ಗೆಲ್ಸವ್ರೆ ನಾನು ಅದೇ ರೀತಿ ಉಳಿಸ್ಕೊಂಡು ಹೋಗ್ತೀನಿ ಎಲ್ಲ ಅಭಿವೃದ್ಧಿಗೋಸ್ಕರ ನೀರಿನ ವ್ಯವಸ್ಥೆ ಚರಂಡಿ ಎಲ್ಲ ಅನುಕೂಲಗಳು ಇದು ಗ್ರಾಮಗಳಲ್ಲಿ ಮಾಡ್ತೀವಿ
ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸ್ಥಾಪಿಸಿರುವ 108 ಅಡಿ ಎತ್ತರದ ಹುಲಿ ಮೇಲೆ ಕುಳಿತಿರುವ ಶ್ರೀ ಮಹದೇಶ್ವರ ಪ್ರತಿಮೆಯನ್ನ ಸಾರ್ವಜನಿಕರ ವೀಕ್ಷಣೆಗೆ ಅನುವು ಮಾಡಿಕೊಡುವ ಸಲುವಾಗಿ ಜಿಲ್ಲಾಧಿಕಾರಿ ಶಿಲ್ಪನಾಗ್ರವರು ಸ್ಥಳ ಪರಿಶೀಲನೆ ನಡೆಸಿದರು. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಬೃಹತ್ ಮಹದೇಶ್ವರ ಪ್ರತಿಮೆ ವೀಕ್ಷಣೆಗೆ ಆಗ್ರಹಿಸಿ ಸಾರ್ವಜನಿಕರು ಮತ್ತು ರೈತರು ನಿರಂತರ ಪ್ರತಿಭಟನೆ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಕುದಾಗಿ ಜಿಲ್ಲಾಧಿಕಾರಿ ಸಿಟಿ ಶಿಲ್ಪನಾಗ್ರವರು ಮಹದೇಶ್ವರ ಬೆಟ್ಟದ ದೀಪದ ಒಡ್ಡುವಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇನ್ನು ಈ ವೇಳೆ ಸಾಲೂರು ಮಠಾಧಿಪತಿ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ, ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದೇವಾಲಯ ಅಭಿವೃದ್ಧಿ ಪ್ರಾಧಿಕಾರ ಕಾರ್ಯದರ್ಶಿ ಗೀತಾ ಹುಡೇದ ಹಾಗೂ ಇನ್ನಿತರ ಅಧಿಕಾರಿ ಸಿಬ್ಬಂದಿಗಳು ಹಾಜರಿದ್ದರು. ಜರ್ಮನಿ ದೇಶದಲ್ಲಿ ನಡೆದ ಕುಬ್ಜರ ಕ್ರೀಡಾಪಟು ಸ್ಪರ್ಧೆಯಲ್ಲಿ ಕ್ರೀಡಾಪಟು ಮಂಜುಳಾ ಗೊರಗುದಿ ಸ್ಪರ್ಧೆ ಮಾಡಿ ಕನ್ನಡದ ಬಾವುಟ ಹಾರಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ಚಿಕ್ಕನಂದಿ ಗ್ರಾಮದ ಹೆಮ್ಮೆಯ ಸುಪುತ್ರಿ ಮಂಜುಳಾ ಗೊರಗುದ್ದಿ ಕುಬ್ಜ ಕ್ರೀಡಾಪಟು ಜರ್ಮನಿ ದೇಶದಲ್ಲಿ ಜರುಗಿದ್ದ ಕುಬ್ಜರ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಗುಂಡು ಎಸೆತದಲ್ಲಿ ಪ್ರಥಮ ಹಾಗೂ ಚಕ್ರ ಎಸೆತ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದು ವಿದೇಶದಲ್ಲಿ ಕನ್ನಡದ ವಿಜಯ ಪತಾಕೆ ಹಾರಿಸಿ ದೇಶದ ಗಮನ ಸೆಳೆದಿದ್ದು ಮಂಗಳವಾರ ಜರ್ಮನಿಯಿಂದ ಸ್ವಗ್ರಾಮಕ್ಕೆ ಮಂಜುಳಾ ಅವರು ಆಗಮಿಸುತ್ತಾರೆ. ಕ್ರೀಡಾಪಟು ಮಂಜುಳಾ ಗೊರಗುದ್ದಿ ಅವರಿಗೆ ಚಿಕ್ಕನಂದಿ ಗ್ರಾಮದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದರು. ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಶುಭ ಹಾರೈಸಿದರು. ನಾನು ಮಂಜುಳಾ, ಇವತ್ತು ಜರ್ಮನಿಯಲ್ಲಿ ನಡೆದಿರುವ 8ನೇ ವಿಶ್ವ ಕುಬ್ಜರ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದೇನೆ. ಭಾರತ ವತಿಯಿಂದ ಇವತ್ತು ನಾನು 3 ಪದಕವನ್ನು ಗೆದ್ದಿದ್ದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಈ ಪದಕವನ್ನು ಭಾರತ ದೇಶಕ್ಕೆ ಮತ್ತು ನನ್ನ ತಾಯಿಗೆ ಅರ್ಪಿಸುತ್ತೇನೆ. ನನಗೆ ತುಂಬ ಇನ್ನು ಮುಂದೆ ಹೋಗಬೇಕನ್ನುವ ಹುಮ್ಮಸ್ಸು ಬಂದಿದೆ. ಈಗ ತುಂಬಾ ಧನ್ಯವಾದಗಳು ಎಲ್ಲರಿಗೂ. ಅಥಣಿ ಮತಕ್ಷೇತ್ರದ ನಂದಗಾವ ಗ್ರಾಮ ಪಂಚಾಯತಿಯಲ್ಲಿ 2ನೇ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. 2ನೇ ಅವಧಿಗೆ ಜರುಗಿದ ಚುನಾವಣೆಯಲ್ಲಿ ನೀರಾವರಿ ಇಲಾಖೆ ಅಭಿಯಂತರರ ಎಸ್ಎಸ್ ಚೌಹಾಣ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದು ಅಧ್ಯಕ್ಷರಾಗಿ ಅಥಣಿ ಶಾಸಕ ಲಕ್ಷ್ಮಣಿ ಸವದಿ ಅವರ ಬೆಂಬಲಿತ ಶ್ರೀಶೈಲ ತುಕಾರಾಮ ಕಾಂಬಳೆ ಹಾಗೂ ಉಪಾಧ್ಯಕ್ಷೆಯಾಗಿ ಶೋಭಾ ಯಲ್ಲಪ್ಪ ಕಲಾಲ ಅವರು ಆಯ್ಕೆಯಾಗಿದ್ದಾರೆ. ರಿಟೈರಿಂಗ್ ಆಫೀಸರ್ ಒಂದು ಎಲ್ಲರ ಮುಖದ ಸಮೂಹ ಸದಸ್ಯರು ಊರಿನ ಎಲ್ಲ ಗಣ್ಯರು ದಿನ ಹತ್ತಲ ಬೇಕ ನೀವು 5 ಮಂದಿ ಅದಾರಲ್ಲಿ 5 ಮಂದಿ ಸರಿಯಾಗಿ ನೋಡ್ಕೊತ ಹೋಗ್ತವ. ನಿಂದೊಂದು ಕಡಿಕೆ ಮಾಡ್ಕೊಂಡ್ರೆ ಅಲ್ಲ ಮತ್ತೊಬ್ಬ ಬೆನ್ನ ಹತ್ಕೊಂಡು ಹೋಗ್ಬೇಕ. ನೀ ತೋಟ ಹೋಗ್ಬೇಕಾದ್ರೆ ಮತ್ತೊಬ್ಬ ದೊಡ್ಡ ಮಾಡಿದಾಗ ನೀ ತೋಟ ಹಾಕಿ ಅದು ಗೊತ್ತಿರ್ಲಿ. ಬರೀ ನಾನಾಗಿಲ್ಲ ಇಡ್ತುವ ಅದ್ರ ಸಲುವಾಗಿ ಐರೋಧ ಆಯ್ಕೆ ಮಾಡ್ಲಕ್ಕ ನಮಗೇನು ಒಂದು ಹಾಳು ಹೋಗುದಿಲ್ಲ. ಯಾವ ಯಾರು ಪಂಚಾಯತಿ ಮೆಂಬರ್ 23 ಮಂದಿ ಇದ್ರೆ ನಾವು ಒಂದು ಹಾಳು ಹೋಗೋದ್ರೆ ಕೇಳ್ರಿ. ನನಗೆಲ್ಲರಿ ನಮಗೇನಿದ್ರೆ 15 ಎಲ್ಲ ತಿಂಗಳಾಗ್ತೀನಿ ಇದು ಮಾಡೋದಿದ್ರು ಮೀಟಿಂಗ್ ಮಾಡಿದ್ರು ಅಂದ್ರೆ ನಿಮಗಿದೆಲ್ಲ ತಲೆ ಆಗಿರ್ಲಿ. ಸುಮಾರು ಒಬ್ಬರ ಮ್ಯಾಗ ಒಬ್ಬರು ಹಾಕುದು ಮಾಡುದು ಇದನ್ನ ಮಾಡಕ್ ಹೋಗ್ಬೇಡ್ರಿ. ಚಲೋದ ಇಂಪ್ರೂವ್ ಸುಧಾರಣೆ ಮಾಡ್ರಿ. ನಿಮ್ ಯಾರು ಯಾರು ಕೇಳಂಗಿಲ್ಲ. ಒಬ್ಬ ಸಣ್ಣ ಹೇಳಿದ್ರು ಅಂತ ಹೇಳಿದ್ರು ಅದನ್ನ ಕೆಲಸ ಮಾಡ್ಬೇಕು. ನೀವು ಅವನು ಬೇರೆ 23 ಮಂದಿ ಎಲ್ಲ ನಮ್ಮವರದಿರಿ ತಿಳಿತು. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.